ಇಷ್ಟು ದಿನ ದೊಡ್ಡ ಇಲಾಖೆಗಳಲ್ಲಿ ಕೇಳಿ ಬರ್ತಾ ಇದ್ದ ಅಕ್ರಮದ ಕೂಗು ಈಗ ಗ್ರಾಮ ಪಂಚಾಯಿತಿಗೂ ಲಗ್ಗೆ ಇಟ್ಟಿದೆ. ಈಗ ಗಣಿನಾಡು ಬಳ್ಳಾರಿಯ ಸಿರಿವಾರ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದು ಹೋಗಿದೆ. ಸತ್ತವರ ಹೆಸರಲ್ಲೂ ಹಣ ಜಮಾವಣೆಯಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಅವರ ಹೆಸರಲ್ಲೂ ಬಂತು ದುಡ್ಡು. ಗ್ರಾಮ ಪಂಚಾಯಿತಿ ಪಿಡಿಒಯಿಂದ ಕೋಟಿ ಕೋಟಿ ಅಕ್ರಮ. ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋ ಮಾತಿದೆ, ಆದ್ರೆ ಸರ್ಕಾರದ ಹಣ ದೇವರ ಹಣ ಅಂದ್ಕೊಳ್ಳೋಕೆಲ್ಲ ಅಧಿಕಾರಿಗಳ ಜನರ ಹಣಕ್ಕೆ ಪಂಗನಾಮ ಹಾಕೋದ್ರಲ್ಲಿ ನಂಬರ್ ಒನ್. ಇದೀಗ ಬಳ್ಳಾರಿಯ ಸಿರಿವಾರ ಗ್ರಾಮ ಪಂಚಾಯಿತಿ ಪಿಡಿಒ ಕೂಡ ಸರ್ಕಾರದ ಹಣವನ್ನ ನುಂಗಿ ನೀರ್ ಕುಡಿದಿರುವ ಆರೋಪ ಕೇಳಿ ಬಂದಿದೆ. ಹೌದು, ಗಡಿನಾಡು ಅಂತಾನೆ ಖ್ಯಾತಿ ಪಡೆದಿರುವ ಬಳ್ಳಾರಿ ರಾಜಕೀಯ ವಿಚಾರವಾಗಿ ಸದ್ದು ಮಾಡಿದ್ದೇ ಹೆಚ್ಚು. ಇದೇ ಬಳ್ಳಾರಿಯ ಸಿರಿವಾರದ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವುದಾಗಿ ಆರೋಪ ಕೇಳಿ ಬಂದಿದೆ. ಇಲ್ಲಿನ ಪಿಡಿಒ ಆದಿಲಕ್ಷ್ಮಿ ಜನರ ಹಣಕ್ಕೆ ಕನ್ನ ಹಾಕಿದ್ದಾರೆ ಅಂತ ಗ್ರಾಮಸ್ಥರು ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿರಿವಾರ ಗ್ರಾಮ ಪಂಚಾಯಿತಿ ಪಿಡಿಒ ಮೇಡಂ ಲಂಚ ಇಲ್ಲದೆ ಯಾವ ಕೆಲಸಾನು ಮಾಡಲ್ವಂತೆ. ಅವರ ಹತ್ರ ಕೆಲಸ ಆಗ್ಬೇಕಾದ್ರೆ ಕಾಣಿಕೆ ಕೊಡ್ಲೇಬೇಕಂತೆ. ಲೇಔಟ್ ಅನುಮತಿಗಾಗ್ಲಿ, ಒಂಬತ್ತೆ ಫಾರಂಗಾಗ್ಲಿ, ಹೀಗೆ ಗ್ರಾಮ ಪಂಚಾಯಿತಿ ಯಾವುದೇ ಕೆಲಸ ಇದ್ರೂ ಲಕ್ಷ್ಮಿ ಮೇಡಂಗೆ ಜನ ಜನ ಕಾಂಚಾಣ ಸಲ್ಲಿಸಬೇಕು ಅಂತ ಸಿರಿವಾರದ ಗ್ರಾಮಸ್ಥರು ಅಧಿಕಾರಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದಾರೆ. 2019 ಈವರೆಗೂ ಪಂಚಾಯಿತಿಯಲ್ಲಿ 3 ಕೋಟಿ ಅವ್ಯವಹಾರ ನಡೆದಿರೋ ಆರೋಪ ಇದ್ದು, ಕಾಮಗಾರಿ ಮಾಡದೆ ಬಿಲ್ ಎತ್ತಿದ್ದಾರಂತೆ. ಸತ್ತವರ ಹೆಸರಿಗೂ ನರೇಗಾ ಕಾಮಗಾರಿಯಲ್ಲಿನ 100 ದಿನದ ಹಣ ಸೇರಿದ್ಯಂತೆ. ಪಂಕದ ಸುಂಕಯ್ಯ ಎಂಬ ವ್ಯಕ್ತಿ 2020 ಸಾವನ್ನಪ್ಪಿದ್ರು. ದುರಂತ ಏನಂದ್ರೆ ಈತ ಮರಣದ ಬಳಿಕವೂ 100 ದಿನದ ಹಣ ಸುಂಕಯ್ಯನ ಖಾತೆ ಸೇರಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. 911 ಕೊಡ್ಬೇಕಂದ್ರೆ ಅದಕ್ಕೆ ಲಂಚ, ಲೇಔಟ್ಗಳು ಹಾಕ್ಯಾರ, ಅದಕ್ಕೆ ಅನುಮತಿ ಕೊಡ್ಬೇಕಂತಂದ್ರಿಗೇನ ಲಕ್ಷಗಳು ತಗೊಂತಾರೆ ಪರವಾನಿಗೆ ಕೊಡೋಕೆ ಹೊಸ ಲೇಔಟ್ಗಳಿಗೆ. ಅದಾದ್ಮೇಲೆ NRGA ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನೈತಲ್ಲ ಅದು ಸತ್ತೋರಿಗೆ ಕೂಡ ರೊಕ್ಕ ಹಾಕ್ಯಾರೆ. ಕೆಲಸ ಮಾಡೋಕೆ ಹೋದವರಿಗೆ ರೊಕ್ಕ ಸರಿಗೆ ಬಿದ್ದಿಲ್ಲ, ಯಾರು ಕೆಲಸ ಮಾಡಿಲ್ಲ ಅವ್ರಿಗೆ ಮಾತ್ರ ಕರೆಕ್ಟಾಗಿ ರೊಕ್ಕ ಬಿದ್ದವು. ಅವರು ಕೆಲಸ ಮಾಡಲಾರ್ದೇ ಪೇಮೆಂಟ್ ತೊಗೊಂಡರು. ಕೆಲಸ ಮಾಡಿದ್ರೆ ಕಮ್ಮಿ 180 ರೂಪಾಯಿ, 150 ರೂಪಾಯಿ ಕೆಲಸ ಮಾಡಿದವರಿಗೆ, ಕೆಲಸ ಮಾಡಲಾರ್ದವ್ರಿಗೆ 300 ರೂಪಾಯಿ. ಈಗ ಗುಂಪುಗಳು ಭಾಳಷ್ಟು ಗುಂಪುಗಳದಾವೆ ಸರ್ ನಮ್ಮೂರಾಗ, ಇಷ್ಟೇ ಗುಂಪುಗಳು ಅಂತ ಹೇಳಕ್ ಬರೋದಿಲ್ಲ, ಒಂದು 60 ಗುಂಪುಗಳದಾವೆ. ಅದನ್ನು ಮೇಟಿ ಅಂತಾರೆ, 60 ಮೇಟಿ ಮಾಡ್ಯಾರ. ಆ ಮೇಟಿಗಳು ಏನದಾರ ಅವರು ಕೂಡ ತಮಗೆ ಬೇಕಾದವರಿಗೆ ಹಾಕ್ಯಂಬೋದು, ಮತ್ತೆ ತಮ್ಮ ಸ್ವಂತಕ್ಕೆ ತಮ್ಮ ಮನೆಗೆ ಕೂಡ ಹಾಕ್ಯಂಡಾರ. ಬೇಸಿಗೆ ಕಾಲದಲ್ಲಿ ಜನ ಗುಳೆ ಹೋಗದೆ ಇರಲಿ ಅಂತ ಸರ್ಕಾರ ಈ ನರೇಗಾ ಯೋಜನೆ ಜಾರಿ ಮಾಡಿದೆ. ಆದ್ರೆ ಯೋಜನೆಯನ್ನ ದುರುಪಯೋಗ ಮಾಡಿಕೊಂಡಿರುವ ಪಿಡಿಒ ಆದಿಲಕ್ಷ್ಮಿ ಕೂಲಿಗೆ ಹೋಗದೆ ಇರೋರಿಗೂ ಹಣ ಹಾಕಿದ್ದಾರಂತೆ. ಕೆಲಸ ಮಾಡದೆ ಇರೋರಿಗೆ 300 ರೂಪಾಯಿ ಸಿಕ್ಕರೆ ಬಿರು ಬಿಸಿಲಲ್ಲಿ ದುಡಿದವರಿಗೆ 100 ರೂಪಾಯಿಯಿಂದ 150 ರೂಪಾಯಿ ಸಿಕ್ಕಿದೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಅಲ್ಲಿ 2ನೇ ವಾರ್ಡ್ನಲ್ಲಿ ಇದು ಸಿಸಿ ರಸ್ತೆ ಬಂದಿದೆ. ಸಿಸಿ ರಸ್ತೆಕ್ಕಿಂತ ಮುಂಚೆಗೆ ಗರ್ಸ್ ಒಂದು ಕಲ್ಲು ಹಾಕಿ ಮುಚ್ಚಿರ್ತಾರ, ಅದ್ರ ಮೇಲೆ ಬಿಲ್ ತಗೊಂಡಾರ. ಅದಾದ ನಂತರ ಸಿಸಿ ರಸ್ತೆ ಹಾಕಿ ಅದಕ್ಕೆ ಬಿಲ್ ತಗೊಂಡಾರ. ಒಂದೇ ಕೆಲಸಕ್ಕೆ 2-2 ಬಾರಿ ಬಿಲ್ ಎತ್ತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 2-3 ಕೋಟಿ ಹಣವನ್ನ ಪಿಡಿಒ ಆದಿಲಕ್ಷ್ಮಿ ಸ್ವಾಹ ಮಾಡಿದ್ದಾರಂತೆ ಅನ್ನೋ ಆರೋಪ ಇದೆ. ಜನರು ಏನಾದ್ರೂ ಕೇಳೋದಕ್ಕೆ ಹೋದ್ರೆ ಅವ್ರ ಮೇಲೆ ಅವಾಜ್ ಹಾಕ್ತಿದ್ದಾರೆ ಅನ್ನೋದು ಸಿರಿವಾರ ಗ್ರಾಮಸ್ಥರ ಆರೋಪ. ಸದ್ಯ ಪಿಡಿಒ ಕಾಟಕ್ಕೆ ಬೇಸತ್ತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸಿದ್ದಾರೆ. ಪಿಡಿಒ ಆದಿಲಕ್ಷ್ಮಿ ವಿರುದ್ಧ ರೊಚ್ಚಿಗೆದ್ದಿರುವ ಗ್ರಾಮಸ್ಥರು ಪಂಚಾಯಿತಿ ಗೋಲ್ಮಾಲ್ ಕುರಿತು ಸಿಎಂಗೆ ಪತ್ರ ಬರೆದಿದ್ದು ಸೂಕ್ತ ತನಿಖೆ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಒಂದು